ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। नमामि गौडपादं च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। प्राज्ञपाददल्लि एष सर्वेश्वरः, एष सर्वज्ञः, एष अन्तर्यामि, ಏಷ ಯೋನಿ ಸರ್ವಸ್ಯ ಪ್ರಭವಾಪ್ಯಯೌ ಹಿ ಭೂತಾನಾಂ, ನಾಲ್ಕು ಮಾತುಗಳಿವೆ, ನಾಲ್ಕು ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಒಂದು, ಏಷ ಸರ್ವೇಶ್ವರ. ಸರ್ವೇಶ್ವರತ್ವ ಹೇಗೆ? ಈ ಸುಷುಪ್ತಿ ಸ್ವರೂಪ ಇಡೀ ಜಗತ್ತಿಗೆ ಈಶ್ವರ. ಅಂದರೆ ಎಚ್ಚರ ಕನಸಿನ ಎರಡು ಅವಸ್ಥೆಗಳಿಗೆ, ಅವಸ್ಥೆ ಅವಸ್ಥೆಯಲ್ಲಿರುವ ಎಲ್ಲ ಪ್ರಪಂಚ, ಜೀವರು, ನಾಮರೂಪಗಳು, ಲೋಕಗಳು ಎಲ್ಲಕ್ಕೆ, ಅಂದರೆ ಎರಡು ಅವಸ್ಥೆಗಳಿಗೆ ಸುಷುಪ್ತಿಯೇ ಸರ್ವೇಶ್ವರನಾಗುತ್ತಾನೆ. ಸರ್ವೇಶ್ವರ ಎಂಬುದಕ್ಕೆ ಏಷಯೇವ ಹಿ ಸಾಕ್ಷಿ. ಇದಕ್ಕೆ ಸ್ವಾಮೀಜಿ ಕೊಟ್ಟಿರುವ ವಿವರಣೆ ನೋಡಿ, ಈ ಸುಷುಪ್ತಿ ಸ್ವರೂಪವಾಗಿರುವ ಸಾಕ್ಷಿ ಸ್ವರೂಪಾದ ಅಪ್ರಚ್ಯುತಃ. ಇವನು ಎಚ್ಚರ ಕನಸುಗಳಿಗೆ ಈಶ್ವರ ಆಗುತ್ತಾನೆ. ಈಶ್ವರ ಆಗಬೇಕಂದರೆ ಸುಷುಪ್ತಿ ಸ್ವರೂಪ ಹೇಗಾಗ್ತಾನೆ? ಈ ಸುಷುಪ್ತಿಯಲ್ಲಿರುವಂಥ ಕೇವಲ ಚೈತನ್ಯ ರೂಪ, ಪ್ರಜ್ಞಾನ ಘನ ರೂಪ ಎಂದು ಹೇಳಿದ್ದೀವಿ, ಅದು ಅದ್ವಿತೀಯ ರೂಪ. ಕೇವಲ ಪ್ರಜ್ಞಾನ ಘನ ರೂಪ ಯಾವುದಿದೆಯೋ, ಅಂದರೆ ಕೇವಲ ಚೈತನ್ಯ, ಪ್ರಮಾತೃ ಪ್ರಮೇಯವೆಂಬ ದ್ವೈತವಿಲ್ಲದ ಚೈತನ್ಯ ರೂಪ, ಆ ಚೈತನ್ಯ ರೂಪ ಎಚ್ಚರ ಕನಸು ಎಂಬ ಪ್ರಪಂಚಕ್ಕೆ ಈಶ್ವರನಾಗುತ್ತಾನೆ, ಈಶ್ವರ ಎಂದು ಶ್ರುತಿ ಹೇಳ್ತಾ ಇದೆ. ಈಶ್ವರನು ಹೇಗೆ ಆಗ್ತಾನೆ? ತನ್ನ ಚೈತನ್ಯ ಸ್ವರೂಪದಿಂದ ಸ್ವಲ್ಪ ಇಳಿದು ಈಶ್ವರನಾಗ್ತಾನ? ಕೆಲವರು ಹಾಗೆ ಹೇಳ್ತಾ ಇದ್ದಾರೆ. ಈಶ್ವರ ಅದೇ ಸಚ್ಚಿದಾನಂದ ಸ್ವರೂಪ, ಅದೇ ಚೈತನ್ಯ ರೂಪ ಆತ್ಮ ಈಶ್ವರನೆಂದು ದೃಷ್ಟಿಭೇದದಿಂದ ಹೇಳ್ತೀವೋ, ಅಥವಾ ಆ ಚೈತನ್ಯ ರೂಪ ಆತ್ಮ ಒಂದು ಉಪಾಧಿ ಪಡ್ಕೊಂಡು ಸ್ವಲ್ಪ ಕೆಳಮಟ್ಟಕ್ಕೆ ಇಳಿದು ಈಶ್ವರನಾಗುತ್ತಾನೆ? ಹೀಗೆ ವ್ಯಾಖ್ಯಾನಕಾರರು ಅಥವಾ ಕೆಲವರು ಹೀಗೆ ಹೇಳುವುದುಂಟು. ಈಶ್ವರ ಬ್ರಹ್ಮ ಒಂದೇ ಅಲ್ಲ. ಬ್ರಹ್ಮವು ಸ್ವಲ್ಪ ಉಪಾಧಿಯನ್ನು ಪಡ್ಕೊಂಡಾಗ, ಸಗುಣ ಬ್ರಹ್ಮ ಆದಾಗ ಸ್ವಲ್ಪ ಕೆಳಮಟ್ಟಕ್ಕಿಳಿಯುತ್ತಾನೆ. ಆ ಕೆಳಮಟ್ಟಕ್ಕೂ ಇಳಿದಿರುವ ಸಗುಣ ಬ್ರಹ್ಮ ಈಶ್ವರನಾಗುತ್ತಾನೆ ಎಂದು. ಇದು ಸರಿಯಾದ ಪ್ರಕ್ರಿಯೆ ಅಲ್ಲ. ಈಶ್ವರ ಬ್ರಹ್ಮ ಎರಡು ಬೇರೆ ಅಲ್ಲ. ನಿಜವಾಗಿ ಬ್ರಹ್ಮವನ್ನೇ ಒಂದು ದೃಷ್ಟಿಯ ಈಶ್ವರ ಎಂದು ಹೇಳಿದ್ದೇವೆ. ಅದು ನೋಡುವ ದೃಷ್ಟಿಭೇದವೇ ಹೊರತು ಸ್ವರೂಪ ಭೇದ ಅಲ್ಲ. ಇದು ಸೂಕ್ಷ್ಮದ ತಿಳಿಯತಕ್ಕದ್ದು. ಅದಕ್ಕೋಸ್ಕರ ಇಲ್ಲಿ ನೋಡಿ ಸ್ವಾಮೀಜಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸುಷುಪ್ತಿ ಸ್ವರೂಪವಾಗಿರುವ ಚೈತನ್ಯ ಅಥವಾ ಪ್ರಜ್ಞಾನಗನ ಪ್ರಾಜ್ಞ ಏಷ ಏವ ಸಾಕ್ಷಿ. ಇವನು ಸಾಕ್ಷಿ. ಸಾಕ್ಷಿ ಅಂದರೆ ತಾನು ಪ್ರಮಾತೃ ಕರ್ತೃ ಭೋಕ್ತೃ ಅಲ್ಲದೆ ಎರಡು ಅವಸ್ಥೆಗಳನ್ನು ಅರಿವಾಗಿ ತಿಳ್ಕೊಳ್ಳುವಂಥ ಆ ಅರಿವಿನ ಸ್ವರೂಪ. ಸ್ವರೂಪಾದ ಅಪ್ರಚ್ಯುತ ಈಶ್ವರನೆಂದು ಹೇಳಲ್ಪಡುವುದಕ್ಕೆ ತನ್ನ ಸ್ವರೂಪದಿಂದ ಸ್ವಲ್ಪ ಜಾರಲ್ಲ, ಅಂದರೆ ಕೆಳಮಟ್ಟಕ್ಕೆ ಜಾರಲ್ಲ. ಸ್ವರೂಪಾದ ಅಪ್ರಚ್ಯುತ ಪ್ರಬೋಧೆ ಸ್ವಪ್ನೇಚ ಸರ್ವಸ್ಯಾಪಿ. ಪ್ರಬೋಧ ಅಂದರೆ ಎಚ್ಚರ. ನಾನು ಒಂದೊಂದು ಮಾತು ಹೇಳ್ತಾ ಇದ್ದೀನಿ, ಯಾಕಂದರೆ ಸ್ವಾಮೀಜಿ ಒಂದೊಂದು ಮಾತನ್ನು ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಬರೆದಿರುವ ಒಂದೊಂದು ಮಾತು, ಅದರಿಂದ ಒಂದೊಂದು ಮಾತಕ್ಕೆ ಗಮನ ಕೊಟ್ಟು ವಿಚಾರ ಮಾಡಬೇಕು. ಪ್ರಬೋಧೆ ಸ್ವಪ್ನೇಚ, ಎಚ್ಚರದಲ್ಲಿ ಕನಸಿನಲ್ಲಿ. ಅಂದರೆ ಎಚ್ಚರ ಅವಸ್ಥೆಯಲ್ಲಿ ಕನಸಿನ ಅವಸ್ಥೆಯಲ್ಲಿ ತೋರುವುದೇನು? ಸರ್ವಸ್ಯಾಪಿ ಭೇದಜಾತಸ್ಯ. ಎಲ್ಲ ಭೇದ ಅಂದ್ರೇನು? ಎಲ್ಲ ಬಗೆಯಾದ ನಾಮರೂಪಗಳು, ಬಗೆ ಬಗೆಯಾದ ನಾಮರೂಪಗಳೆಲ್ಲ, ದೇಶದೃಷ್ಟ್ಯ, ಕಾಲದೃಷ್ಟ್ಯ, ವಸ್ತುದೃಷ್ಟ್ಯ, ಯಾವ ಬಗೆ ನೋಡಿದ್ದರೂ ಯಾವ ನಾನಾತ್ವ ಕಂಡು ಬರ್ತಾ ಇದೆಯೋ ಆ ನಾನಾತ್ವವೆಲ್ಲ. ಸರ್ವಸ್ಯಾಪಿ ಭೇದಜಾತಸ್ಯ ಸಾಧಿದೈವಿಕಸ್ಯ. ಈ ಸಾಕ್ಷಿ ಸ್ವರೂಪ, ಎರಡು ಅವಸ್ಥೆಗಳಿಗೆ ಸಾಕ್ಷಿಯಾಗಿರುವ ಸುಷುಪ್ತಿ ಸ್ವರೂಪ,
ಈ ಸುಷುಪ್ತಿ ಸ್ವರೂಪ ಎರಡು ಅವಸ್ಥೆಗಳಿಗೆ ಸಾಕ್ಷಿಯಾಗಿ ನಿಂತಿದ್ದಾನೆ. ಇವನೇ ಎರಡು ಅವಸ್ಥೆಗಳಿಗೆ ಈಶ್ವರನಾಗುತ್ತಾನೆ. ಎರಡು ಅವಸ್ಥೆಗಳಲ್ಲಿರುವ ನಾಮರೂಪ ಎಲ್ಲಕ್ಕೆ, ಎಲ್ಲ ಲೋಕಗಳಿಗೆ, ಅಂದರೆ ಆದಿದೈವಿಕ ಅಂದ್ರೇನು, ಸ್ವರ್ಗಾದಿ ಲೋಕಗಳು, ಪಿತೃಲೋಕ, ಸ್ವರ್ಗಲೋಕ, ವೈಕುಂಠಲೋಕ ಇತ್ಯಾದಿ ಮೇಲಿನ ಲೋಕಗಳು, ಲೋಕಗಳಲ್ಲಿರುವ ಜೀವರಾಶಿಗಳು ಅಂದರೆ ಋಷಿಗಳು, ದೇವರು, ಅಲ್ಲಿರುವ ಅವರೆಲ್ಲರನ್ನು ಸೇರಿಸಿ, ಅದು ನೋಡಿ ಇದೆಲ್ಲ ಸೇರಿಸಿರುವ ಅವಸ್ಥ. ಏಕೆಂದರೆ ನಾವು ಹಿಂದೆಯೇ ಜಾಗ್ರದವಸ್ಥ ಸ್ವಪ್ನಾವಸ್ಥೆಯನ್ನು ವಿಚಾರ ಮಾಡುವಾಗ ಮಾಂಡುಕ್ಯ ಏನು ಹೇಳಿತು ಅಂದರೆ ಸಪ್ತಾಂಗ ಎಂದು ಹೇಳಿತು. ಗಮನ ಕೊಡಬೇಕು, ಅವಸ್ಥೆಗಳನ್ನು ಸಪ್ತಾಂಗ ಹೇಳಿದಾಗ ವಿಶ್ವರೂಪವಾಗಿ ಅವಸ್ಥೆಗಳನ್ನು ತಗೊಂಡರು. ವಿಶ್ವರೂಪ ಅಂದರೆ ಭೂಲೋಕವೇ ಅಲ್ಲ, ಸ್ವರ್ಗಾದಿ ಲೋಕಗಳು, ಬ್ರಹ್ಮಲೋಕ ಪರ್ಯಂತ ಯುಗಗಳು, ಲೋಕಗಳು ಎಲ್ಲ ಸೇರಿಸಿಬಿಟ್ಟು ಬ್ರಹ್ಮಾಂಡ, ಆ ಬ್ರಹ್ಮಾಂಡವನ್ನೆಲ್ಲ ಸೇರಿಸಿ ಜಾಗ್ರದವಸ್ಥ ಸ್ವಪ್ನಾವಸ್ಥ ಎಂದು ಉಪನಿಷತ್ತು ಹೇಳಿತು. ಇಷ್ಟೆಲ್ಲ ಇರುವ ಅವಸ್ಥೆಗೆ ಈ ಸುಷುಪ್ತಿ ಸ್ವರೂಪ ಈಶ್ವರ. ಕೆಲವರು ಹೇಳ್ತಾರೆ ಈಶ್ವರ ನಿತ್ಯ ಪರೋಕ್ಷ. ನೋಡಿ ಹೇಗೆ ಹೇಳ್ತಾರೆ, ಈಶ್ವರ ನಿತ್ಯ ಪರೋಕ್ಷ. ಈಶ್ವರ ನಿತ್ಯ ಪರೋಕ್ಷ ಅಲ್ಲ, ನಮ್ಮ ಸುಷುಪ್ತಿ ಸ್ವರೂಪವೇ ಸ್ವಪ್ನ ಸುಷುಪ್ತಿ ಸ್ವಪ್ನ ಜಾಗೃತಗಳಿಗೆ ಈಶ್ವರ ಈಶ್ವರ ಎಂದು ಹೇಳಲ್ಪಡುತ್ತಾನೆ. ಅದರಿಂದ ಈಶ್ವರವು ನಮ್ಮ ಅನುಭವ ರೂಪದಲ್ಲೇ ಇದ್ದಾನೆ. ಪ್ರಬೋಧೇ ಸ್ವಪ್ನೇ ಚ ಸರ್ವಸ್ಯಾಪಿ ಭೇದಜಾತಸ್ಯ ಸಾಧಿದೈವಿಕಸ್ಯ ಈಶಿತ. ಅವನು ಈಶ್ವರ. ಈಶ್ವರ ಅಂದರೆ ಯಾವ ಅರ್ಥದಲ್ಲಿ, ಹೇಗೆ ಹೇಗೆ ಈಶ್ವರನಾಗುತ್ತಾನೆ ಅದು ವಿವರಿಸ್ತಾರೆ ನೋಡಿ. ಇದನ್ನು ನಿನ್ನೆ ಸ್ವಲ್ಪ ನಾವು ಹೇಳಿದ್ದೇವೆ, ಈಗಲೂ ಇನ್ನೊಂದು. ತದಧೀನ ಸ್ವರೂಪ ಸ್ಥಿತಿ ವ್ಯಾಪಾರಕತ್ವಾತ್ ಸರ್ವಪಿಂಡಾತ್ಮನಾಂ ಕರ್ತೃಭೋಕ್ತೃ ರೂಪೇಣ ಸ್ಥಿತಾನಾಂ. ಅಂದರೆ ಸ್ವಪ್ನಾವಸ್ಥೆಯಲ್ಲಿ ಜಾಗ್ರದವಸ್ಥೆಯಲ್ಲಿ ಅನೇಕ ಪಿಂಡಾತ್ಮರು ಕರ್ತೃಭೋಕ್ತೃಗಳಿದ್ದಾರೆ. ಪಿಂಡಾತ್ಮ ಅಂದರೆ ಅದು ಬೈಗಳಲ್ಲ, ಅದೇನೋ ಜನರು ಬೈಗಳಂತೆ ತಿಳ್ಕೊಂಡು ಬಿಟ್ಟರು. ಪಿಂಡ ಅಂದರೆ ದೇಹೇಂದ್ರಿಯ ಸಂಘಾತಕ್ಕೆ ಪಿಂಡ ಹೇಳ್ತೀವಿ. ಪಿಂಡ ಅಂದರೆ ದೇಹೇಂದ್ರಿಯ ಸಂಘಾತ. ಅಂಡ ಅಂದರೆ ಇಡೀ ಜಗತ್ತು, ಪಿಂಡ ಅಂಡ. ಅಂಡ ಅಂದರೆ ಇಡೀ ಬ್ರಹ್ಮಾಂಡಕ್ಕೆ ಅಂಡ ಹೇಳ್ತಾರೆ. ಬ್ರಹ್ಮಾಂಡದಲ್ಲಿರುವ ದೇಹೇಂದ್ರಿಯ ಮನಸ್ಸುಗಳ ಒಂದು ಸಂಘಾತ ಇದೆ ನೋಡಿ, ಅದನ್ನು ಪಿಂಡ ಹೇಳ್ತೀವಿ. ಪಿಂಡ ಅಂದರೆ ವ್ಯಷ್ಟಿ, ಅಂಡ ಅಂದರೆ ಸಮಷ್ಟಿ ಅಷ್ಟೇ. ಸಮಷ್ಟಿ ಜಗತ್ತು ಒಟ್ಟವಸ್ಥ, ಪಿಂಡ ಅಂದರೆ ಅವಸ್ಥ ಒಳಗೆ ಇರುವ ನಾನು ಎಂಬ ಒಬ್ಬ ಜೀವ. ಒಂದೊಂದು ಅವಸ್ಥೆಯಲ್ಲಿ ನೋಡಿ ಅನೇಕ ಜೀವರಾಶಿಗಳಿದ್ದ, ಅನೇಕ ಜೀವರಾಶಿ ಅಂದರೆ ಅನೇಕ ಜೀವರಿದ್ದಾರೆ. ಆ ಒಟ್ಟು ಜೀವರಾಶಿ ಕರ್ತೃಭೋಕ್ತೃ ರೂಪೇಣ ಸಿಥಾನ. ಒಂದೊಂದು ದೇಹೇಂದ್ರಿಯ ಮನಸ್ಸುಗಳನ್ನು ಅಭಿಮಾನ ಪಡುತ್ತಾ ಒಬ್ಬೊಬ್ಬ ಜೀವ. ಹೀಗೆ ಕನಸಿನ ಅವಸ್ಥೆಯಲ್ಲಿ ಎಷ್ಟೆಷ್ಟು ಜೀವರಿದ್ದಾರೆ ಅನಿಸುತ್ತಾ ಇದೆಯೋ ಆ ಜೀವರೆಲ್ಲರಿಗೂ ಇವನು ಈಶ್ವರ. ಇಲ್ಲಿ ನೋಡಿ, ನಾವು ಅವಸ್ಥೆಯಲ್ಲಿರುವಾಗ ಏನನಿಸುತ್ತದೆ, ನಾನೊಬ್ಬ ಜೀವ, ನನ್ನ ಹಾಗೆ ಮಿಕ್ಕ ಜೀವರಿದ್ದಾರೆ. ಒಂದೊಂದು ದೇಹ ದೃಷ್ಟ್ಯ ಒಂದೊಂದು ಜೀವ ಇದ್ದಾನೆ, ಒಂದೊಂದು ದೇಹೇಂದ್ರಿಯ ಮನಸ್ಸಿನ ದೃಷ್ಟ್ಯ ಒಂದೊಂದು ಜೀವ. ಹೀಗೆ ನೋಡಿದ್ದರೆ ಎಷ್ಟು ಜೀವರಿದ್ದಾರೆ, ಓ ಅಸಂಖ್ಯಾತವಾಗಿ, ಅಗಣಿತವಾಗಿ ಎಷ್ಟೋ ಇದ್ದಾರೆ, ಕೌಂಟ್ಲೆಸ್ ಜೀವಸ್. ಈ ಜೀವರೆಲ್ಲರಿಗೆ ಅಂದರೆ ಜೀವರ ದೇಹ ಇಂದ್ರಿಯ ಮನಸ್ಸುಗಳು ಇವೆಲ್ಲರಿಗೆ ಯಾರು, ಇವನು ಈಶ್ವರ. ಈ ಜೀವರಾಶಿಯನ್ನೆಲ್ಲ ಈ ಪರಿಪಾಲನೆ ಮಾಡ್ತಾನೆ, ಈಶ್ವರನಾಗುತ್ತಾನೆ. ಯಾರು, ಸುಷುಪ್ತಿ ಸ್ವರೂಪ ಶುದ್ಧ ಚೈತನ್ಯ ರೂಪ. ಸುಷುಪ್ತಿಯಲ್ಲಿರುವ ಶುದ್ಧ ಚೈತನ್ಯಕ್ಕೆ ಯಾವ ದೇಹ ಇಲ್ಲ, ಏಕೆಂದರೆ ದೇಹಗಳೆಲ್ಲ ಅವಸ್ಥೆಯಲ್ಲಿರುತ್ತದೆ. ಕನಸನ್ನೇ ಉದಾಹರಣೆಯಾಗಿ ತಗೊಂಡು ನಿಮಗೆ ಚೆನ್ನಾಗಿ ಅರ್ಥವಾಗ್ತದೆ. ಕನಸಿನಲ್ಲಿರುವಂಥ ನಾನು ಜೀವನಾಗಿದ್ದೆ, ನನ್ನ ಜೊತೆಗೆ ಮಿಕ್ಕ ಜನರಿದ್ದಾರೆ. ಈ ಎಲ್ಲ ಜೀವರಿಗೆ ಕನಸಿನಿಂದ ಎದ್ದ, ಎದ್ದ ಅಂದ್ರೇನು, ಒಟ್ಟು ಕನಸನ್ನು ತಿಳಿಯುವ ಸಾಕ್ಷಿ, ಕನಸಿನ ಅವಸ್ಥೆಯ ಸಾಕ್ಷಿ. ಕನಸಿನ ಒಳಗೆ ಪ್ರಮಾತೃವಲ್ಲ, ಕನಸಿನ ಒಳಗೆ ಪ್ರಮಾತೃ ಪ್ರಮಾತೃ ಹಾಗೆ ತೋರುವ ಮಿಕ್ಕ ಪ್ರಮಾತೃಗಳು ಅಂದರೆ ಮಿಕ್ಕ ಜೀವರು, ಇವರೆಲ್ಲರೂ ಕನಸಿನ ಸಾಕ್ಷಿಯಲ್ಲಿ ಮುಳುಗಿ ಹೋಗ್ತಾರೆ. ಕನಸಿನ ಪ್ರಪಂಚ, ಕನಸಿನಲ್ಲಿರುವ ಜೀವರು ಎಲ್ಲರೂ ಕನಸಿನ ಸಾಕ್ಷಿಯಲ್ಲಿ ಮುಳುಗಿ ಹೋಗ್ತಾರೆ. ಕನಸಿನ ಸಾಕ್ಷಿ ರೂಪವೇ ಆಗ್ತಾರೆ, ಕನಸಿನ ಸಾಕ್ಷಿಗಿಂತ ಬಿಡಿಯಾಗಿಲ್ಲ. ಹಾಗೆ ಎಚ್ಚರ ಪ್ರಪಂಚವನ್ನು, ಒಟ್ಟು ಎಚ್ಚರ ಪ್ರಪಂಚವನ್ನು, ಒಟ್ಟು ಜಾಗ್ರತ್ ಪ್ರಪಂಚವನ್ನು ತಿಳಿಯುತ್ತಿರುವ ಸಾಕ್ಷಿ,
ಒಟ್ಟು ಎಚ್ಚರ ಪ್ರಪಂಚವನ್ನು ತನ್ನಲ್ಲೇ ಅಡಕ ಮಾಡಿಕೊಳ್ತಾನೆ. ಆದರೆ ಇಲ್ಲಿ ಎರಡು ಹಂತ ನೋಡಬೇಕು. ಎಚ್ಚರ ಅವಸ್ಥೆಯಲ್ಲಿದ್ದು ನೋಡುವುದು ಒಂದು, ಒಟ್ಟವಸ್ಥೆಯನ್ನು ಸಾಕ್ಷಿಯಾಗಿ ನೋಡುವ ಇನ್ನೊಂದು ಹಂತ. ಈ ಎರಡು ಹಂತಗಳು ನಾವೇ. ನಾವೇ ಅಂದರೆ ನಮ್ಮ ಅನುಭವ, ನಮ್ಮ ಆಳವಾದ ಅನುಭವ. ಅಂದರೆ ನಾವು ದೇಹೇಂದ್ರಿಯವನ್ನು ಇಟ್ಟುಕೊಂಡ ಅನುಭವ ಒಂದು, ದೇಹೇಂದ್ರಿಯ ಅಭಿಮಾನ ಬಿಟ್ಟಿರುವ ಅರಿವಿನ ಅನುಭವ ಒಂದು. ಎರಡು ನಮ್ಮದೇ ನೋಡಿ. ನಾವು ದೇಹೇಂದ್ರಿಯ ಮನಸ್ಸು ಇಟ್ಟುಕೊಂಡರೆ ನಾನು ಒಂದು ಪ್ರಮಾತೃಕರ್ತೃಭೋಕ್ತೃವಾಗಿ ಎಚ್ಚರ ಅವಸ್ಥೆ ಒಳಗೆ ಇರುತ್ತೀನಿ. ಆವಾಗ ಏನಾಗ್ತದೆ, ನಾನೊಬ್ಬ ಜೀವನು ಹೇಗೋ ನನ್ನ ಹಾಗೆ ಮಿಕ್ಕ ಜೀವರು ಕಂಡು ಬರ್ತಾ ಇದ್ದಾರೆ. ಇವರೆಲ್ಲರಿಗೆ, ಆ ಜೀವರಿಗೆ, ನಾನೆಂಬ ನನ್ನ ನಾನು ನನಗೆ, ನನಗೆ ಅಂದರೆ ಜೀವರೂಪ ನನಗೆ, ಮಿಕ್ಕ ಜೀವರಿಗೆ, ಎಲ್ಲರಿಗೆ ಒಟ್ಟು ಸಾಕ್ಷಿ ಜಾಗೃತಿನ ಸಾಕ್ಷಿ. ಈ ಜಾಗೃತಿನ ಸಾಕ್ಷಿ ಸ್ವರೂಪ ಅಂದರೆ ಸುಷುಪ್ತಿ ಸ್ವರೂಪ. ತದಧೀನ ಸ್ವರೂಪ ಸ್ಥಿತಿ ವ್ಯಾಪಾರಕತ್ವಾತ್. ಸುಷುಪ್ತಿಯಲ್ಲಿರುವ ಚೈತನ್ಯವ ಅಧೀನದಲ್ಲೇ ಒಟ್ಟು ಎಚ್ಚರ ಅವಸ್ಥೆ ಇದೆ. ಅವಸ್ಥೆಯಲ್ಲಿರುವ ಎಲ್ಲ ಜೀವರಾಶಿ ಇದೆ. ಅಂದರೆ ಅವರ ಅಧೀನದಲ್ಲಿದ್ದಾರೆ ಅಂದರೆ ಅವರಲ್ಲೇ ಅಡಕವಾಗಿದ್ದಾರೆ. ಹೇಗೆ ಅನಂತಾಕಾಶದಲ್ಲಿ 1,000 ಮಡಿಕೆಗಳನ್ನಿಟ್ಟರೆ 1,000 ಮಡಿಕೆ ಆಕಾಶಗಳು, 1,000 ಘಟಾಕಾಶಗಳು ಕಂಡು ಬರ್ತವೆ. 1,000 ಹೇಳಿ, 1,000,000 ಹೇಳಿ, 1,000 ಸುಮ್ಮನೆ ಉದಾಹರಣೆ, 1,000 ಘಟಾಕಾಶಗಳೆಲ್ಲ ಒಂದು ಆಕಾಶದಲ್ಲೇ ಅಡಕವಾಗಿವೆ. ಆಕಾಶವನ್ನು ಬಿಟ್ಟು ಘಟಾಕಾಶ ಇರುತ್ತದ? ಒಂದು ಘಟಾಕಾಶ ಆಗಲಿ, ಇನ್ನೊಂದು ಘಟಾಕಾಶ ಆಗಲಿ, ನಾನು ಒಂದು ಘಟಾಕಾಶ, ನನ್ನ ಹಾಗೆ ಮಿಕ್ಕ ಘಟಾಕಾಶಗಳು. ನಾನು ಒಂದು ಘಟಾಕಾಶವಾಗಿ ನೋಡುವಾಗ ನನ್ನ ಹಾಗೆ ಮಿಕ್ಕ ಘಟಾಕಾಶಗಳು ಕಂಡು ಬರ್ತಾರೆ. ನಾನು ಘಟದ ಅಭಿಮಾನವನ್ನು ಬಿಟ್ಟು ನಾನು ಒಟ್ಟು ಆಕಾಶಕ್ಕೆ ಬಂದಾಗ ಒಟ್ಟು ಆಕಾಶ ದೃಷ್ಟಿಗೆ ಅನೇಕ ಘಟಾಕಾಶರು ಕಂಡು ಬರ್ತಾರೆ? ಅನೇಕ ಘಟಾಕಾಶಗಳು ಕಂಡು ಬರ್ತವಾ? ಇಲ್ಲ. ಏಕೆ? ಒಂದು ಘಟಾಕಾಶ ಇಟ್ಟುಕೊಂಡುವಾಗೆ ಇನ್ನೊಂದು ಘಟಾಕಾಶ ಎಂದು ತೋರ್ತದೆ. ಏಕೆ ಅಂದರೆ ಆಕಾಶವನ್ನು ಪರಿಮಿತವಾಗಿ ನೋಡುವವನಿಗೆ ನನ್ನ ಹಾಗೆ ಮಿಕ್ಕ ಪರಿಮಿತ ಆಕಾಶಗಳು ಎಂದು ಕಂಡು ಬರ್ತವೆ. ನಾನು ಒಂದು ಘಟಾಕಾಶ, ಒಂದು ಪರಿಮಿತ ಸ್ಥಾನ ಬುದ್ಧಿ, ಪರಿಮಿತ ಸ್ಥಾನ ಬುದ್ಧಿ ಬಿಟ್ಟು ವ್ಯಾಪಕ ಮಹಾಕಾಶಕ್ಕೆ ಬಂದಾಗ ವ್ಯಾಪಕ ಮಹಾಕಾಶ ದೃಷ್ಟಿಯಲ್ಲಿ ಮಿಕ್ಕ ಘಟಾಕಾಶಗಳಿಲ್ಲ. ಏಕೆ? ಒಬ್ಬನು ಘಟಾಕಾಶನಾಗಿರುವ ನೋಡುವ ದೃಷ್ಟಿಗೆ ಇನ್ನೊಂದು ಘಟಾಕಾಶ ಎಂದು ಕಂಡು ಬರ್ತದೆ. ನೋಡಿ, ಜೀವನ ದೃಷ್ಟಿಗೆ ಇನ್ನೊಬ್ಬ ಜೀವರು ಕಂಡು ಬರ್ತಾರೆ. ಒಬ್ಬ ಜೀವ ದೃಷ್ಟಿಗೆ ಇನ್ನೊಬ್ಬ ಅನೇಕ ಜೀವರು ಕಂಡು ಬರ್ತಾರೆ ಹೊರತು ಒಬ್ಬನು ಜೀವ ಭೂಭಾವನ್ ಒಬ್ಬನಂದರೆ ನಾನೇ ಆಗಲಿ, ಇನ್ನೊಬ್ಬರಾಗಲಿ, ಯಾರೇ ಆಗಲಿ, ಒಬ್ಬ ದೇಹೇಂದ್ರಿಯ ಮನಸ್ಸಿನ ದೃಷ್ಟಿ, ಜೀವ ದೃಷ್ಟಿ ಅಂದರೆ ಒಂದು ದೇಹೇಂದ್ರಿಯ ಮನಸ್ಸಿನ ಅಭಿಮಾನ ದೃಷ್ಟಿ ಬಿಟ್ಟು ಒಟ್ಟು ಅವಸ್ಥೆಯನ್ನು ತಿಳಿಯುವ ಅರಿವಿಗೆ ಬಂದರೆ ಆ ಅರಿವಿನಲ್ಲಿ ಒಬ್ಬ ಜೀವ ಇಲ್ಲ, ಇನ್ನೊಬ್ಬ ಜೀವ ಇಲ್ಲ. ಅಂದರೆ ಒಬ್ಬ ಜೀವಭಾವ ದೃಷ್ಟಿಗೆ ಅನೇಕ ಜೀವರು ಕಂಡು ಬರ್ತಾರೆ. ಜೀವಭಾವ ದೃಷ್ಟಿ ಬಿಟ್ಟರೆ ಒಂದು ಜೀವಭಾವ ಇಲ್ಲದಿದ್ದರೆ ಇನ್ನೊಬ್ಬ ಜೀವಭಾವ ಎಂಬುದು ಇಲ್ಲ. ಏಕೆಂದರೆ ಇನ್ನೊಬ್ಬ ಜೀವ ಎಂಬುದೇ ಒಬ್ಬ ಜೀವನ ದೃಷ್ಟಿ. ಅಲ್ಲಿ ನೋಡಿ, ಇದು ಒಳ್ಳೆಯ ಮಾತು, ಇದು ಅತಿ ಮುಖ್ಯವಾದದ್ದು, ನೆನಪಿಸಿಕೊಳ್ತಕ್ಕದ್ದು. ಒಬ್ಬ ಜೀವ ದೃಷ್ಟಿ ಇಟ್ಟುಕೊಂಡುವಾಗಲೇ ಅಂದರೆ ಒಬ್ಬ ಜೀವ ಇನ್ನೊಂದು ಜೀವ ಹೇಳುವುದು ಒಂದು ಭಾಷೆ. ಅದನ್ನೇ ಅನದರ್ ವರ್ಡ್ಸ್ ಇನ್ನೊಂದು ಮಾತಿನಲ್ಲಿ ಹೇಳ್ತಾ ಇದ್ದೀನಿ. ಜೀವಭಾವ ಇಟ್ಟುಕೊಂಡುವಾಗಲೇ ಅನೇಕ ಜೀವತ್ವ ಅನಿಸುತ್ತದೆ. ಸಿ, ಜೀವಭಾವಕ್ಕೆ ಜೀವಭಾವ ಇಟ್ಟುಕೊಂಡುವಾಗ ನೋಡುವ ದೃಷ್ಟಿಯಲ್ಲೇ ಅನೇಕ ಜೀವ ಎಂದನಿಸುತ್ತದೆ. ಇಲ್ಲಿ ಸಂಖ್ಯಾ ಅನೇಕ ಜೀವರು ಎಂಬುದು ಜೀವಭಾವದ ದೃಷ್ಟಿ. ಜೀವಭಾವ ದೃಷ್ಟಿಯಲ್ಲೇ ಸಂಖ್ಯಾ ಜೀವ ಕಂಡು ಬರುತ್ತದೆ. ಜೀವಭಾವ ಬಿಟ್ಟಿರುವ ಅರಿವಿನ ದೃಷ್ಟಿಗೆ, ಸಾಕ್ಷಿ ದೃಷ್ಟಿಗೆ ಒಬ್ಬ ಜೀವ ಇಲ್ಲ, ಅನೇಕ ಜೀವ ಇಲ್ಲ. ಇದೆಲ್ಲ ನಾನು ಏಕೆ ಹೇಳಬೇಕಾಗ್ತಾ ಇದೆ ಅಂದರೆ, ಇದು ವೇದಾಂತ ಸಾರ ಹೇಳುವುದು ಪ್ರಾರಂಭಿಕ ವಿದ್ಯಾರ್ಥಿಗಳಿಗೆ. ಅದರಿಂದ ಇದು ಸ್ವಲ್ಪ ಸೂಕ್ಷ್ಮವಾದ ವಿಷಯ. ಇದನ್ನು ಹೇಳಿದ್ದರೆ ಕನ್ಫ್ಯೂಸ್ ಆಗ್ತದೋ ಏನೋ ಎಂದು ಬಿಡುತ್ತಾ ಇದ್ದೀನಿ. ಅದಕ್ಕೋಸ್ಕರ ಇಷ್ಟೇ ಮಾತ್ರ ಹೇಳಿದ್ದೀನಿ. ಯಾರು ಸ್ವಲ್ಪ ವ್ಯಾಖ್ಯಾನಕಾರರ ವೇದಾಂತವನ್ನು ಕೇಳಿದರೋ ಅವರಿಗೋಸ್ಕರ ಇದನ್ನೇ ಸ್ವಲ್ಪ ಬಿಳಿಸಿ ಹೇಳ್ತೀನಿ. ಪ್ರಾರಂಭಿಕರು, ಅರ್ಥವಾಗದೇ ಇರುವವರು ಬಿಡಬಹುದು, ಅಷ್ಟೇನು ಕಠಿಣವಲ್ಲ, ಅರ್ಥವಾಗ್ತದೆ, ಪ್ರಯತ್ನ ಮಾಡಿ. ಇದನ್ನು ಮತ್ತೆ ಮುಂದೆ ಭಾಷ್ಯದಲ್ಲಿ ಅಥವಾ ಇನ್ನೂ ಅಡ್ವಾನ್ಸ್ಡ್ ವೇದಾಂತ ಗ್ರಂಥಗಳಲ್ಲಿ ಇನ್ನೂ ಹೆಚ್ಚು ಯೋಚನೆ ಮಾಡಬಹುದು. ಒಂದು ಪದ್ಧತಿ ಏನಿದೆ ಅಂದರೆ, ಏಕಜೀವವಾದ ಅನೇಕ ಜೀವವಾದ ಎಂದು ಒಂದಿಟ್ಟುಕೊಂಡರು ವ್ಯಾಖ್ಯಾನಕಾರರು. ಅಂದರೆ ಅವರ ಸಿದ್ಧಾಂತವೇನೆಂದರೆ, ಒಬ್ಬರು ಹೇಳ್ತಾರೆ ಇಡೀ ಜಗತ್ತಿಗೆ ಒಬ್ಬನೇ ಜೀವ ಇದ್ದಾನೆ,
ಒಬ್ಬ ಜೀವನೇ ಮಿಕ್ಕ ಜೀವರನ್ನು ಊಹಿಸ್ಕೊಳ್ತಾ ಇದ್ದಾನೆ, ಜಗತ್ತನ್ನು ಇವನೇ ಊಹಿಸ್ಕೊಳ್ತಾ ಇದ್ದಾನೆ, ಒಬ್ಬನೇ ಜೀವ. ಮರಿ ಗುರು ಶಿಷ್ಯ ಹೇಗೆ? ಗುರುಗಳೆಂಬುದು ಈ ಜೀವನೇ ಊಹಿಸ್ಕೊಳ್ತಾ ಇದ್ದಾನೆ, ಅದರಿಂದ ಒಬ್ಬನೇ ಜೀವ, ಮಿಕ್ಕ ಜೀವರೇ ಇಲ್ಲ. ನಾನೊಬ್ಬನೇ ಮೋಕ್ಷ ಪಡ್ಕೊಂಡರೆ ಈಗಷ್ಟೇ, ಪ್ರಪಂಚವೇ ಇಲ್ಲ, ಮಿಕ್ಕ ಜೀವರಿಲ್ಲ, ಯಾರೂ ಇಲ್ಲ. ಇದು ಒಂದು ಜೀವ. ಈಗ ಇದನ್ನು ಈಗ ಅನೇಕ ಜೀವವಾದಿಗಳು ಏನು ಹೇಳ್ತಾರಂದರೆ, ನಾನು ಹೇಗೆ ಜೀವನಾಗಿದ್ದೀನೋ ನನ್ನ ಹಾಗೆ, ನಾನು ಹೇಗೆ ಜೀವನಾಗಿದ್ದೀನೋ ನನ್ನ ಹಾಗೆ ಅನೇಕ ಜೀವರು ಕಂಡು ಬರ್ತಾ ಇದ್ದಾರೆ. ಇದು ಪ್ರಪಂಚದಲ್ಲಿ ಕಂಡು ಬರುವುದರಿಂದ ಅನೇಕ ಜೀವರಿಗೆ ಒಂದು ಈಶ್ವರ ಇದ್ದಾನೆ, ಇದೆಲ್ಲ ಪ್ರಪಂಚ, ಇದೇ ಸತ್ಯ, ಇದೇ ವಾಸ್ತವ. ಸತ್ಯ ಅಂದರೆ ಸತ್ಯ ಎಂದು ಹೇಳಬೇಡಿ, ಇದೇ ಸರಿಯಾದ ಪ್ರಕ್ರಿಯೆ, ಹೀಗೆ ಹೇಳೋಣ. ಇದೇ ಸರಿಯಾದ ದೃಷ್ಟಿ, ಸರಿಯಾದ ಪ್ರಕ್ರಿಯೆ ಅಂತ ಅವರು ಹೇಳ್ತಾರೆ. ಹಾಂ, ಈ ಅನೇಕ ಜೀವವಾದಿಗಳು ಏಕಜೀವವಾದಿಗಳನ್ನು ಆಕ್ಷೇಪ ಮಾಡ್ತಾರೆ. ಏನಂದರೆ, ಒಬ್ಬ ಜೀವನು ಒಬ್ಬನೇ ಆಗಿದ್ದರೆ, ಸೃಷ್ಟಿ ಆದಿಯಲ್ಲಿ ಮೊದಲು ಒಬ್ಬ ಜೀವ ಜ್ಞಾನವನ್ನು ಪಡ್ಕೊಂಡರೆ ಜಗತ್ತು ಮುಗಿದು ಬಿಡ್ತದೆ, ಮಿಕ್ಕ ಜೀವರೂ ಇಲ್ಲ, ಜಗತ್ತು ಇಲ್ಲ. ಹಾಗಾದರೆ ಫಸ್ಟ್ ಜೀವ, ಮೊಟ್ಟ ಮೊದಲನೇ ಜೀವ ಯಾರು ಜ್ಞಾನವನ್ನು ಪಡ್ಕೊಂಡರೋ ಅವರಿಗೆ ಜಗತ್ತು ಮುಗಿದು ಬಿಟ್ಟಿತು, ಜೀವ ಯಾರ ಜೀವರೂ ಇಲ್ಲ, ಯಾವ ಇಲ್ಲ, ಮತ್ತೀಗ ಸಂಸಾರವೇ ಇಲ್ಲವಲ್ಲ, ಮತ್ತು ನಾವೆಲ್ಲ ಏಕಿದ್ದೀವಿ? ಒಬ್ಬನು ಮೋಕ್ಷ ಪಡ್ಕೊಂಡರೆ, ಒಬ್ಬನು ಬ್ರಹ್ಮಜ್ಞಾನ ಪಡ್ಕೊಂಡರೆ ಜಗತ್ತಿಲ್ಲ, ಜೀವಭಾವ ಇಲ್ಲ, ನಾವೆಲ್ಲರೂ ಜೀವರೇ ಇರಬಾರದಿತ್ತು. ನಾವೆಲ್ಲರೂ ಒಬ್ಬ ಜ್ಞಾನಿ ಜ್ಞಾನವನ್ನು ಪಡ್ಕೊಂಡ ನಂತರ ಫಸ್ಟ್ ಜ್ಞಾನಿ ಯಾರು? ಬ್ರಹ್ಮದೇವನೋ ಸನತ್ ಕುಮಾರನೋ ಇಟ್ಕೊಳ್ಳೋಣ, ಸನಕಾದಿಗಳು ಎಂದು ಹೇಳ್ತಾರಲ್ಲ. ಆ ಫಸ್ಟ್ ಸೃಷ್ಟಿಯಲ್ಲಿ ಮೊಟ್ಟ ಮೊದಲನೆಯವನು ಬ್ರಹ್ಮದೇವನೇ ಬ್ರಹ್ಮಜ್ಞಾನ ಪಡ್ಕೊಂಡರೆ ಈಗ ಮುಗೀತಲ್ಲ, ಜಗತ್ತೇ ಇರಲ್ಲ, ನಾವೆಲ್ಲರೂ ಇರಲ್ಲ, ನಮಗೆ ಅಜ್ಞಾನ ಇಲ್ಲ, ಮೋಹ ಇಲ್ಲ, ನಾವೆಲ್ಲ ಜ್ಞಾನ ಪಡ್ಕೊಳ್ಳಬೇಕಾಗಿಲ್ಲ. ಆದ್ದರಿಂದ ಒಬ್ಬ ಜೀವನ ಸೃಷ್ಟಿ, ಒಬ್ಬ ಜೀವನಿಂದಲೇ ಜಗತ್ತೆಲ್ಲ ಹುಟ್ಟಿತು, ಜೀವನೊಬ್ಬನೇ ಇರುತ್ತಾನೆ ಎಂಬುದು ತಪ್ಪು ದೃಷ್ಟಿ, ಅನೇಕ ಜೀವರಿದ್ದಾರೆ ಎಂದು ಯಾರು ಹೇಳ್ತಾರೆ? ಅನೇಕ ಜೀವವಾದಿಗಳು. ಅದರಿಂದ ಯಾವ ಜೀವರು, ಯಾವ ಜೀವನು ಜ್ಞಾನ ಪಡ್ಕೊಳ್ತಾನೋ ಅವರು ಮೋಕ್ಷಕ್ಕೆ ಹೋಗ್ತಾನೆ, ಮಿಕ್ಕ ಜೀವರೆಲ್ಲ ಅವರವರು ಇರುತ್ತಾರೆ, ಅವರಿಗೋಸ್ಕರ ಜಗತ್ತು ಸೃಷ್ಟಿ ನಡೆಯುತ್ತದೆ. ಜಗತ್ತು ಸೃಷ್ಟಿ ಇದೆ ಅಲ್ಲ, ಮಿಕ್ಕ ಜೀವರಿದ್ದಾರೆ, ಸೃಷ್ಟಿ ಇದೆ. ಇವರೇನು ಹೇಳ್ತಾರೋ ಗೊತ್ತಾ, ಏಕಜೀವವಾದಿಗಳು? ಹಾಗಾದರೆ ಒಬ್ಬ ಜೀವನು, ಜೀವನು ಒಬ್ಬನೇ ಅಲ್ಲದಿದ್ದರೆ, ಅನೇಕ ಜೀವರಿದ್ದರೆ, ಅನೇಕ ಜೀವರಿಗೋಸ್ಕರ ಜಗತ್ತು ಸೃಷ್ಟಿ ನಡೆದಿದ್ದರೆ, ಹಾಗಾದರೆ ಒಬ್ಬ ಜೀವನು ಜ್ಞಾನ ಪಡ್ಕೊಂಡರೆ ಏನಾಗುತ್ತದೆ? ಇನ್ನೂ ಅನೇಕ ಜೀವರು, ಅನೇಕ ಜಗತ್ತು ಹಾಗೆ ಇದ್ದು ಬಿಡ್ತದೆ. ನಾನೊಬ್ಬನು ಬ್ರಹ್ಮಜ್ಞಾನ ಹೇಗೆ ಪಡ್ಕೊಳ್ಳೋಕ್ಕಾಗ್ತದೆ? ಬ್ರಹ್ಮಜ್ಞಾನ ಪಡ್ಕೊಳ್ಳಬೇಕಂದರೆ ಬ್ರಹ್ಮವನ್ನು ಅದ್ವಿತೀಯ ಬ್ರಹ್ಮ ಎಂದು ತಿಳ್ಕೊಳ್ಳಬೇಕು. ಮಿಕ್ಕ ಜೀವರೆಲ್ಲ, ಇದು ಯಾರು ಹೇಳ್ತಾ ಇದ್ದಾರೆ ಆಕ್ಷೇಪ? ಏಕಜೀವವಾದಿಗಳು ಅನೇಕ ಜೀವವಾದಿಗಳಿಗೆ ಆಕ್ಷೇಪ ಮಾಡ್ತಾ ಇದ್ದಾರೆ. ಏನೆಂದು, ಒಬ್ಬ ಜೀವ ಜ್ಞಾನವನ್ನು ಪಡ್ಕೊಂಡ ನಂತರ ಅವರು ಪರಮಾತ್ಮನನ್ನು ಪಡ್ಕೊಳ್ತಾನ ಅಲ್ಲವಾ? ಅಲ್ಲ. ಏಕೆಂದರೆ ಅವನು ಪರಮಾತ್ಮನನ್ನು ಪಡ್ಕೊಳ್ಳಬೇಕಂದರೆ ಅದ್ವೈತ ಬ್ರಹ್ಮ ಆಗಬೇಕು. ಬ್ರಹ್ಮ ಸೃಷ್ಟಿ ಮಾಡಿದಾಗ ಈಶ್ವರನಾಗಿದ್ದಾನೆ. ಈಶ್ವರ ಏನು ಮಾಡ್ತಾನೆ? ಅನೇಕ ಜೀವರು ಜಗತ್ತೆಲ್ಲ ಸೃಷ್ಟಿ ಮಾಡಿದಾಗ ಈ ಜಗತ್ತೆಲ್ಲ ತೆಗೆದುಬಿಟ್ಟು ಅದ್ವೈತ ಪಡ್ಕೊಳ್ಳಬೇಕು. ಮಿಕ್ಕ ಜೀವರಿದ್ದರೆ ಜಗತ್ತಿರುತ್ತದೆ, ಜಗತ್ತಿದ್ದರೆ ಈಶ್ವರ ಜಗತ್ತು ಇರುತ್ತದೆ. ಈಶ್ವರ ಜಗತ್ತು ಮಿಕ್ಕ ಜೀವರಿರುವವರೆಗೂ ಅದ್ವೈತ ಬ್ರಹ್ಮ ಹೇಗಾಗುತ್ತದೆ? ಆದ್ದರಿಂದ ಮಿಕ್ಕ ಜೀವರೆಲ್ಲರೂ ಜ್ಞಾನ ಪಡ್ಕೊಳ್ಳುವವರೆಗೂ ಈ ಒಬ್ಬ ಜೀವ ಜ್ಞಾನ ಪಡ್ಕೊಂಡ ನಂತರವೂ ಕಾಯುತ್ತಾ ಇರಬೇಕು. ಬ್ರಹ್ಮಜ್ಞಾನ ಪಡ್ಕೊಂಡ ನಂತರನೂ ಅವರಿಗೆ ಅದ್ವೈತ ಬ್ರಹ್ಮ ಸಿಗಲ್ಲ. ಎಲ್ಲ ಜೀವರು ಜ್ಞಾನ ಪಡ್ಕೊಂಡಾಗ ಜಗತ್ತು ಮುಗಿಯುತ್ತದೆ, ಆವಾಗ ದ್ವೈತ ಮುಗಿಯುತ್ತದೆ, ಆವಾಗ ಅದ್ವೈತ ಬ್ರಹ್ಮಜ್ಞಾನವಾಗುತ್ತದೆ. ಹೀಗೆ ನಾವು ಕಾಯುತ್ತಾ ಇರಬೇಕು. ಇದು ನೋಡಿ, ಏಕಜೀವವಾದಿಗಳು ಅನೇಕ ಜೀವವಾದಿಗಳಿಗೆ ಆಕ್ಷೇಪ ಮಾಡಬಹುದು. ಈಗ ಇಬ್ಬರಿ ಮಧ್ಯ ಈ ವಿವಾದ ನಡೆಯುತ್ತಾ ಇದೆ, ಇಬ್ಬರು ಮಾಡುತ್ತೆ. ಇದು ಏಕೆ ಇಷ್ಟ ಆಯಿತು ಅಂದರೆ, ಇದೆಲ್ಲ ತುಂಬ ಕ್ಲಿಷ್ಟವಾದ ವಿಷಯ, ಅಡ್ವಾನ್ಸ್ಡ್ ವೇದಾಂತಿಗಳು ಕಲಿಯತಕ್ಕದ್ದು. ಇದರಲ್ಲಿ ತಪ್ಪೇನಿದೆ ಅಂದರೆ, ಇಬ್ಬರೂ ಒಂದು ದೃಷ್ಟಿಯನ್ನೇ ಇಡೀ ವೇದಾಂತಕ್ಕೆ ಪ್ರಕ್ರಿಯೆ ಮಾಡಿಬಿಟ್ಟರು. ದೃಷ್ಟಿಭೇದ ಇದೆ. ವ್ಯವಹಾರಿಕ ದೃಷ್ಟಿಯ ಅಂದರೆ, ಅವಸ್ಥ ಒಳಗೆ ಇರುವಾಗ ಅನೇಕ ಜೀವರಿರುತ್ತಾರೆ, ಅವಸ್ಥೆಯನ್ನು ಒಟ್ಟಾಗಿ ನೋಡಿದಾಗ ಎಲ್ಲ ಜೀವರು ಒಂದೇ ಸಾಕ್ಷಿಯಲ್ಲಿ ಅಡಕವಾಗುತ್ತಾರೆ. ಹೀಗೆ ಅನೇಕ ಜೀವವಾದ ಏಕಜೀವವಾದ ಎಂದು ವಿಂಗಡಿಸಬಾರದು. ಈ ಪ್ರಕ್ರಿಯೆ ತಪ್ಪು. ಹಾಗೆ ವಿಂಗಡಿಸಿದ್ದರೆ ಅದು ಹೊಂದಲ್ಲ. ಈಗ ಹೀಗೆ ವಿವಾದಕ್ಕೆ ಎಡೆಯನ್ನು ಕೊಡುತ್ತದೆ, ವಿವಾದಕ್ಕೆ ಅವಕಾಶವನ್ನು ಕೊಡ್ತದೆ. ಆದ್ದರಿಂದ ವ್ಯವಹಾರ ದೃಷ್ಟ್ಯಾ ಅನೇಕ ಜೀವರಿದ್ದಾರೆ. ಕನಸಿನಲ್ಲಿರುವಾಗ ನಾನು ಹೇಗೆ ಒಬ್ಬ ಜೀವನಾಗಿದ್ದೀನೋ ನನ್ನ ಹಾಗೆ ಮಿಕ್ಕ ಜೀವರಿದ್ದಾರೆ.
ಇಲ್ಲಿ ಎಚ್ಚರದಲ್ಲಿಯೂ ಹಾಗೆ, ನಾನೊಬ್ಬ ಜೀವನ ಹೇಗಿದ್ದೀನೋ ನನ್ನ ಹಾಗೆ ಮಿಕ್ಕ ಜೀವರಿದ್ದಾರೆ, ಎಲ್ಲರೂ ಜೀವರು ತಮ್ಮ ತಮ್ಮ ಕರ್ಮಗಳನ್ನು ಮಾಡಿಕೊಂಡು ತಮ್ಮ ತಮ್ಮ ಫಲ ಅನುಭವಿಸ್ತಾರೆ, ತಮ್ಮ ತಮ್ಮ ಜೀವನ ತಮ್ಮ ತಮ್ಮದೆಲ್ಲ ವ್ಯವಹಾರ ದೃಷ್ಟಿಯ ನಡೆಯುತ್ತದೆ. ಅದರಿಂದ ಅವಸ್ಥ ಒಳಗೆ ಇರುವಂಥ ಜೀವರ ದೃಷ್ಟಿಯ ನೋಡಿದ್ದರೆ ಇದು ಹೀಗಿರುತ್ತದೆ. ಆದರೆ ಒಟ್ಟು ಅವಸ್ಥಾನುಭವ ದೃಷ್ಟಿಯ ನೋಡಿದ್ದರೆ, ವೈಶ್ವಾನರ ಅವಸ್ಥಾ ದೃಷ್ಟಿಯ ನೋಡಿದ್ದರೆ, ತನ್ನ ಜೀವಭಾವ ಬಿಟ್ಟರೆ, ನಾನು ಜೀವಭಾವ ಬಿಟ್ಟು ಸಾಕ್ಷಿ ದೃಷ್ಟಿಗೆ ಬಂದರೆ ಸಾಕ್ಷಿ ದೃಷ್ಟಿಯಲ್ಲಿ ಇನ್ನೊಬ್ಬ ಜೀವ ಇರಲ್ಲ. ಇವರೇನು ಹೇಳ್ತಾರೆ, ನಾನೊಬ್ಬನು ಬ್ರಹ್ಮಜ್ಞಾನಿ ಆದಾಗ ಮಿಕ್ಕ ಜೀವರಿರುತ್ತಾರೆ. ಇದು ಈ ದೃಷ್ಟಿ ಕಲ್ಪಿತವೇ ಹೊರತು ಅನುಭವದಲ್ಲಿ ಯಾರಿಗಿರಲ್ಲ. ನನ್ನ ಜೀವಭಾವ ಬಿಟ್ಟಾಗ ಮಿಕ್ಕ ಜೀವರಿರುವುದು ಅಂದರೆ, ನನ್ನ ಜೀವಭಾವ ಬಿಟ್ಟಾಗ ಇನ್ನೊಬ್ಬ ಜೀವ ಎಂದು ಬುದ್ಧಿ ಹೇಗೆ ಬರುತ್ತದೆ? ಒಬ್ಬ ಜೀವಭಾವನಿಟ್ಟುಕೊಂಡುವಾಗ ಈ ಏಕಜೀವವಾದ ಅನೇಕ ಜೀವವಾದ ವಿವಾದವನ್ನು ಈಗ ಮುಗಿಸಿಬಿಟ್ಟು ಹೆಚ್ಚು ಹೇಳುವಕ್ಕೆ ಹೋಗಲ್ಲ, ಇದೊಂದು ದೊಡ್ಡ ವಿಷಯವೇ. ಇಷ್ಟು ಮಾತ್ರ ಸಂಕ್ಷೇಪ ಹೇಳಿದ್ದೀನಿ. ಈಗ ನಾವು ನಮ್ಮ ವಿಷಯಕ್ಕೆ ಬರೋಣ. ಒಂದು ಜೀವಭಾವ ಇಟ್ಟುಕೊಂಡು ನೋಡುವಾಗ ಒಬ್ಬ ಜೀವ ಅನೇಕ ಜೀವ ಎರಡು, ಒಬ್ಬ ಜೀವನು ಒಬ್ಬನ ಅನೇಕ ಜೀವರ ಎರಡೂ ಜೀವಭಾವ ಇರುವಾಗಲೇ ಇರುತ್ತದೆ. ಇದು ಹೀಗಿಟ್ಕೊಂಡರೆ ಯಾವ ವಿವಾದವೂ ಇರಲ್ಲ. ಜೀವಭಾವ ದೃಷ್ಟಿ ಅಂದರೆ ಅವಸ್ಥ ಒಳಗಿನ ದೃಷ್ಟಿಯ ನೋಡಿದ್ದರೆ ಜೀವನು ಒಬ್ಬನ ಅನೇಕವ ವಿವಾದಕ್ಕೆ ಎಡೆಯಿಲ್ಲ. ಏಕೆಂದರೆ ಒಬ್ಬ ಜೀವ ಇರುತ್ತಾನೆ, ಅನೇಕ ಜೀವರು ಇರುತ್ತಾರೆ. ಅವಸ್ಥ ಒಳಗಿನ ಒಂದಾನೊಂದು ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನವಿಟ್ಟುಕೊಂಡು ನೋಡುವ ದೃಷ್ಟಿ, ನಾನು ನನ್ನ ದೇಹೇಂದ್ರಿಯ ಮನಸ್ಸುಗಳನ್ನು ಅಭಿಮಾನ ಪಡ್ಕೊಂಡು ಜೀವನಾಗಿ ನೋಡುತ್ತಾ ಇದ್ದರೆ ನನ್ನ ಹಾಗೆ ಮಿಕ್ಕ ಜೀವರಿದ್ದಾರೆ, ಎಲ್ಲ ಜೀವರು ತಮ್ಮ ತಮ್ಮ ಕರ್ಮ ಮಾಡ್ತಾರೆ, ತಮ್ಮ ತಮ್ಮ ಫಲ ಪಡ್ಕೊಳ್ತಾರೆ, ಎಲ್ಲ ಜೀವರು ಕರ್ತೃಗಳು ಭೋಕ್ತೃಗಳು ಆಗುತ್ತದೆ, ಜ್ಞಾತೃಗಳು. ನಾನು ಒಬ್ಬ ಜೀವಭಾವವನ್ನು ಬಿಟ್ಟು ನನ್ನ ದೇಹೇಂದ್ರಿಯ ನನ್ನ ಅಂದರೆ ನಾನೇ ಅಲ್ಲ, ಯಾವ ಜೀವನೇ ಆಗಲಿ ತನ್ನ ದೇಹೇಂದ್ರಿಯ ಮನಸ್ಸಿನ ಅಭಿಮಾನ ಬಿಟ್ಟರೆ ಅವರ ಜೀವಭಾವ ಹೋಗುತ್ತದೆ. ಜೀವಭಾವ ಹೋದರೆ ಅವರು ಸಾಕ್ಷಿ ದೃಷ್ಟಿಗೆ ಬರ್ತಾನೆ, ಒಟ್ಟವಸ್ಥವನ್ನು ನೋಡುವ ಸಾಕ್ಷಿ ದೃಷ್ಟಿಗೆ ಬರುತ್ತಾನೆ. ಒಟ್ಟವಸ್ಥೆಯನ್ನು ಬಿಟ್ಟಿರುವ ಸಾಕ್ಷಿ ದೃಷ್ಟಿಗೆ ಬಂದರೆ, ಅಂದರೆ ಒಟ್ಟವಸ್ಥೆಯನ್ನು ನೋಡುವ ಸಾಕ್ಷಿ ದೃಷ್ಟಿಗೆ ಬಂದರೆ, ಆ ಸಾಕ್ಷಿ ದೃಷ್ಟಿಯಲ್ಲಿ ಜೀವ ಒಬ್ಬನ ಹೆಚ್ಚ ಪ್ರಸಕ್ತಿ ಇಲ್ಲ, ಒಬ್ಬ ಜೀವ ಇಲ್ಲ, ಅನೇಕ ಜೀವ ಇಲ್ಲ, ಅಲ್ಲವೇ? ಸಾಕ್ಷಿ ದೃಷ್ಟಿಗೆ ಯಾವ ಜೀವ ಇಲ್ಲ, ಅವಸ್ಥ ಒಳಗಿನ ದೃಷ್ಟಿಗೆ ಅನೇಕ ಜೀವರಿದ್ದಾರೆ. ಈ ಮಧ್ಯದಲ್ಲಿ ಏಕಜೀವವಾದ ಎಲ್ಲಿಂದ ಬಂತು? ಈ ಏಕಜೀವ ಭಾವ ಎಂಬುದು ಅದು ಒಂದು ತಪ್ಪು ಪ್ರಕ್ರಿಯೆ, ಅದಕ್ಕೋಸ್ಕರನೇ ಈ ಅನಾವಶ್ಯಕ ವಿವಾದಕ್ಕೆ ಎಡೆ ಕೊಟ್ಟಿತು. ಅದು ಕನ್ಫ್ಯೂಸ್ ಮಾಡ್ತಾ ಇದೆ. ಆದ್ದರಿಂದ ತನ್ನ ಇಷ್ಟು ಮಾತ್ರ ಇಟ್ಕೊಂಡರೆ ನಾವು ಈಗ ತೊಂದರೆ ಏನು ಆಗಲ್ಲ ನಮಗೆ. ಆ ವಿಸ್ತಾರವನ್ನು ನಾವು ನಂತರ ಅಡ್ವಾನ್ಸ್ಡ್ ಗ್ರಂಥಗಳನ್ನು ವಿಚಾರ ಮಾಡುವಾಗ ಹೋಗಬಹುದು. ಇದೆಲ್ಲ ಕೆಲವು ಪುಸ್ತಕಗಳಿವೆ, ಹೆಸರೇಕೆ ಅದು ಈ ಹಂತದಲ್ಲಿ ಬೇಡ, ಪುಸ್ತಕಗಳ ಹೆಸರೇ ಹೇಳಲ್ಲ, ನಾನು ಬಿಡ್ತೀನಿ. ಆದ್ದರಿಂದ ಎಚ್ಚರದ ಒಳಗೆ ಇರುವಾಗ, ಎಚ್ಚರ ಆಗಲಿ ಕನಸಾಗಲಿ, ಎಚ್ಚರ ಒಳಗಿರುವಾಗ ನಾನೊಬ್ಬ ಜೀವ ಹೇಗೆ ಆಗಿದ್ದೀನೋ ನನ್ನ ಹಾಗೆ ಮಿಕ್ಕ ಜೀವರಿದ್ದಾರೆ. ಹಾಂ, ಕನಸಿನಲ್ಲಿಯೂ ಅಷ್ಟೇ, ಕನಸಿನಲ್ಲಿರುವಾಗ ಕನಸು ಎಚ್ಚರಣೆ ಅನಿಸುತ್ತದೆ, ನಾನೊಬ್ಬ ಜೀವ ಹೇಗೆ ಆಗಿದ್ದೀನೋ ನನ್ನ ಹಾಗೆ ಮಿಕ್ಕ ಜೀವರಿದ್ದಾರೆ, ನನ್ನ ಹಾಗೆ ಮಿಕ್ಕ ಜೀವರಿದ್ದಾರೆ. ನಾನು ನನ್ನ ಜೀವತ್ವವನ್ನು ಬಿಟ್ಟಾಗ ಇಡೀ ಕನಸಿನ ಅವಸ್ಥೆ ಯಾರಿಗಿಲ್ಲ? ನನಗೆ ಇಲ್ಲ. ಯಾರು ಜೀವಭಾವವನ್ನು ಬಿಟ್ಟರೋ ಅವರಿಗೆ ಕನಸಿನ ಅವಸ್ಥೆ ಇಲ್ಲ, ಅವನು ಸಾಕ್ಷಿ ಆಗ್ತಾನೆ. ಸಾಕ್ಷಿ ದೃಷ್ಟಿಗೆ ಇಡೀ ಕನಸಿನ ಅವಸ್ಥೆ ಕಲ್ಪಿತ. ನನ್ನ ಜೀವಭಾವ, ಇನ್ನೊಬ್ಬ ಜೀವಭಾವ, ಒಂದು ಜೀವ, ಅನೇಕ ಜೀವ, ಜೀವತ್ವವೇ ಕಲ್ಪಿತ. ಎಲ್ಲ ಜೀವಭಾವಗಳು ಕಲ್ಪಿತ ಆಗುವುದರಿಂದ ಸಾಕ್ಷಿ ದೃಷ್ಟಿಗೆ ಯಾರೂ ಜೀವನೇ ಇಲ್ಲ, ಎಲ್ಲವೂ ಬ್ರಹ್ಮೆ. ಈ ದೃಷ್ಟಿ ಇಟ್ಕೊಂಡರೆ ಸ್ಪಷ್ಟವಾಗ್ತದೆ, ಯಾವ ತೊಂದರೆ ಆಗಲ್ಲ. ಇವರು ಹೇಳುವುದೇನೆಂದರೆ, ಕನಸನ್ನು ಎಚ್ಚರ ದೃಷ್ಟಿಯ ನೋಡುವುದರಿಂದ ಈ ತೊಂದರೆ ಆಗ್ತಾ ಇದೆ. ಅವರು ತಪ್ಪಾಗಿ ತಿಳ್ಕೊಳ್ಳುವುದು, ಈ ತಪ್ಪು ಪ್ರಕ್ರಿಯೆ ಮಾಡುವುದು, ಅನಾವಶ್ಯಕ ವಿವಾದಕ್ಕೆ ಎಡೆ ಏಕೆ ಬಂತು ಅಂದರೆ, ತಾನು ಎಚ್ಚರ ದೃಷ್ಟಿಯ ನೋಡಿದಾಗ ಕನಸು ಏನನಿಸುತ್ತದೆ? ಒಬ್ಬ ವ್ಯಕ್ತಿಯೇ ಕನಸು ನೋಡುತ್ತಾ ಇದ್ದಾನೆ, ನಾನು ಕನಸಿನಲ್ಲಿ ಒಬ್ಬನೇ ಜೀವ ಇದ್ದಾನೆ, ಮಿಕ್ಕ ಜೀವರು ಜೀವರೇ ಅಲ್ಲ, ಅವರು ಸುಮ್ಮನೆ ಛಾಯಾ ಜೀವರು ಅನಿಸುತ್ತದೆ, ಅಲ್ಲವೇ? ಅದು ಯಾವಾಗ ಅನಿಸುತ್ತದೆ? ಕನಸಿನ ಒಳಗೆ ಇರುವಾಗ ನಾನು ಹೇಗೆ ಜೀವನಾಗಿದ್ದೀನೋ ನನ್ನ ಹಾಗೆ ಮಿಕ್ಕ ಜೀವರಿದ್ದಾರೆ ಎಂಬುದೇ ಎಲ್ಲರ ಅನುಭವ. ಎಚ್ಚರಗೊಂಡಾಗ ಏನಾಗುತ್ತದೆ? ಓಹ್, ಕನಸಿನ ಅವಸ್ಥೆ ಒಬ್ಬ ಜೀವನಿಗೆ ತೋರುತ್ತಾ ಇದೆ, ಒಬ್ಬ ಜೀವನು ಎದ್ದು ಬಿಟ್ಟರೆ ಪ್ರಪಂಚವೇ ಇಲ್ಲ, ಮಿಕ್ಕ ಜೀವರೇ ಇಲ್ಲ ಅನಿಸುತ್ತದೆ. ಇದು
ಕನಸನ್ನು ಎಚ್ಚರ ದೃಷ್ಟಿಯ ನೋಡುವಾಗ ಅನಿಸುವ ತಪ್ಪು ತಿಳುವಳಿಕೆ. ಈ ದೃಷ್ಟಿಯನ್ನಿಟ್ಕೊಂಡು ಅವರೇನು ಹೇಳಿದ್ದಾರೆಂದರೆ, ಜಗತ್ತು ಕೆಲ್ಲಕ್ಕೆ ಒಬ್ಬ ಜೀವನೇ ಹೇಗೆ ಹೇಳ್ತೀರಿ ಎಂದು ಆಕ್ಷೇಪ ಮಾಡ್ತಾರೆ. ಅದು ತಪ್ಪೇನಿದೆ ಅಂದರೆ, ತಪ್ಪು ಎಲ್ಲಿದೆ ಅಂದರೆ, ಎಚ್ಚರ ದೃಷ್ಟಿಯ ಕನಸನ್ನು ನೋಡಿ ಅದನ್ನೇ ಸ್ಟ್ಯಾಂಡರ್ಡ್ ಅಳತೆ ಇಟ್ಕೊಳ್ಳುವುದರಿಂದ ಈ ಪ್ರಕ್ರಿಯೆ ಏನು ವಿವಾದಕ್ಕೆ ಅವಕಾಶವಾಯಿತು. ಆಯಿತು ಬಿಡಿ, ನಾವು ಇಷ್ಟೇ ನೋಡೋಣ. ಇಲ್ಲಿ ಅವಸ್ಥ ಒಳಗೆ ಇರುವಾಗ ನಾನು ಒಬ್ಬ ಜೀವ ಹೇಗೆ ಆಗಿದ್ದೀನು, ನನ್ನ ಹಾಗೆ ಮಿಕ್ಕ ಜೀವರಿದ್ದಾರೆ, ನಾನು ನನ್ನ ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನ ಬಿಟ್ಟು ಒಟ್ಟು ಅವಸ್ಥೆಯನ್ನು ನೋಡಿದಾಗ, ಒಟ್ಟು ಅವಸ್ಥ ಅಂದರೆ ಸಮಷ್ಟಿ, ಆ ಸಮಷ್ಟಿ ಅವಸ್ಥೆಯನ್ನು ನೋಡುವ ಸಾಕ್ಷಿ ದೃಷ್ಟಿಗೆ ಒಬ್ಬ ಜೀವ ಇಲ್ಲ, ಅನೇಕ ಜೀವ ಇಲ್ಲ, ಜೀವ ಭಾವವೇ ಇಲ್ಲ. ಹೀಗೆ ಹೇಳಿ ಒಬ್ಬ ಜೀವ ಹೋಗ್ತಾನೆ, ಅನೇಕ ಜೀವರ ಒಬ್ಬ ಜೀವರ ಹಾಗೆ ವಿವಾದವನ್ನು ಪ್ರಶ್ನೆಯನ್ನು ಒಬ್ಬ ಜೀವರ ಅನೇಕ ಜೀವರ ಜೀವರನ್ನು ಸಂಖ್ಯಾರೂಪವಾಗಿ ನೋಡಬೇಡಿ. ಜೀವ ಭಾವ ಸಾಕ್ಷಿಭಾವ ಅಷ್ಟೇ. ಜೀವ ಭಾವ ಇದ್ದರೆ ಅನೇಕ ಜೀವರಿದ್ದಾರೆ, ಜೀವ ಭಾವವೇ ಬಿಟ್ಟರೆ ಸಾಕ್ಷಿ ದೃಷ್ಟಿಗೆ ಒಬ್ಬ ಜೀವ ಇಲ್ಲ, ಅನೇಕ ಜೀವ ಇಲ್ಲ, ಎಲ್ಲ ಜೀವರು ಅರಿವಿನ ರೂಪವೇ ಆಗಿದ್ದಾರೆ ಸುಷುಪ್ತಿಯಲ್ಲಿ. ಈಗ ಇಟ್ಕೊಂಡರೆ ಇದು ಅನುಭವಾನುಸಾರವಾಗಿದೆ, ಯಾವ ವಿವಾದಕ್ಕೆ ಅವಕಾಶ ಕೊಡಲ್ಲ. ಪ್ರಕ್ರಿಯೆಗಳು ಹೊಂದುತ್ತವೆ, ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ, ಎಲ್ಲ ದೃಷ್ಟಿಗಳಿಗೆ ಹೊಂದುತ್ತದೆ, ಅನಾವಶ್ಯಕ ಜಗಳ ಇಲ್ಲ ಇರಲ್ಲ. ಇದು ಭಾಷ್ಯಕಾರರ ಕಾಲದಲ್ಲಿ ವಿವಾದವಿರಲಿಲ್ಲ, ಭಾಷ್ಯಕಾರರು ಹೀಗೆ ಇಟ್ಕೊಂಡರು. ಅದಕ್ಕಾಗಿ ಸಚ್ಚಿದಾನಂದ ಸ್ವಾಮೀಜಿ ಅದೇ ಭಾಷ್ಯಕಾರರ ದೃಷ್ಟಿಯನ್ನಿಟ್ಕೊಂಡು ವಿವರಣೆ ಮಾಡ್ತಾ ಇದ್ದಾರೆ. ಇವರೇನು ಹೇಳಿದ್ದಾರೆಂದರೆ, ತದ್ ಅಧೀನ ಸ್ವರೂಪ ಸ್ಥಿತಿ ವ್ಯಾಪಾರಕತ್ವ ಸರ್ವಪಿಂಡಾತ್ಮನ, ಎಲ್ಲ ಜೀವರು, ಎಲ್ಲ ಕರ್ತೃಭೋಕ್ತೃಗಳು, ಎಲ್ಲರ ಕರ್ತೃಭೋಕ್ತೃಗಳಲ್ಲಿರುವಂತಹ ಸಿ ಒಬ್ಬೊಬ್ಬನೂ ತನ್ನ ಇಂದ್ರಿಯ ಮನಸ್ಸುಗಳನ್ನು ಅಭಿಮಾನ ಪಡುತ್ತಿರುವ ಪ್ರಮಾತೃಕರ್ತೃಭೋಕ್ತೃಗಳಿವೆ. ಈ ಪ್ರಮಾತೃ ಎಲ್ಲ ಪ್ರಮಾತೃಕರ್ತೃಭೋಕ್ತೃಗಳ ಒಳಗೆ ಹೃದಯದಲ್ಲಿರುವುದೇನು ಒಂದೇ ಸಾಕ್ಷಿ. ಅಂದರೆ ಸಾಕ್ಷಿಗಳು ಅನೇಕವಿಲ್ಲ, ಒಬ್ಬೊಬ್ಬನು ಪ್ರಮಾತೃ ಬಿಟ್ಟರೆ ಒಂದೇ. ಹೀಗೆ ನೋಡಿ ಒಂದು ಉದಾಹರಣೆ ಹೇಳ್ತೀನಿ ನೋಡಿ, ಎರಡು ಉದಾಹರಣೆಗಳು ತಗೊಂಡು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗ್ತದೆ. ಸಾವಿರ ಘಟಗಳಿವೆ, ಸಾವಿರ ಘಟಗಳಿಗೆ ಸಾವಿರ ಘಟಾಕಾಶಗಳು ಕಂಡು ಬರ್ತವೆ. ನೀವು ಮಹಾಕಾಶಕ್ಕೆ ಹೋದಾಗ ಮಹಾಕಾಶ ಪರವಾಗಿ ಮಹಾಕಾಶ ಕಡೆಯಿಂದ ನೋಡಿದ್ದರೆ ಯಾವ ಘಟಾಕಾಶಗಳು ಕಂಡು ಬರಲ್ಲ. ಘಟಾಕಾಶ ಒಂದಾ ಅನೇಕವ? ಒಂದು ಇಲ್ಲ, ಅನೇಕವೂ ಇಲ್ಲ. ನೋಡಿ, ಒಂದು ಘಟಾಕಾಶ ಇಲ್ಲ, ಅನೇಕ ಘಟಾಕಾಶ ಇಲ್ಲ. ನೀವು ಮಹಾಕಾಶ ಕಡೆಯಿಂದ ನೋಡಿದ್ದರೆ ಎಲ್ಲ ಘಟಾಕಾಶಗಳು ಮಹಾಕಾಶವೇ ಆಗ್ತವೆ. ಇನ್ನೊಂದು ಉದಾಹರಣೆ, ಒಬ್ಬನೇ ಸೂರ್ಯನಿಗೆ ಸಾವಿರ ಬಕೆಟ್ ನೀರಿನಲ್ಲಿ ಇಟ್ಟರೆ ಸಾವಿರ ಪ್ರತಿಬಿಂಬಗಳು ಕಂಡು ಬರ್ತವೆ. ಇಲ್ಲಿ ಒಂದು ಪ್ರತಿಬಿಂಬ, ಅನೇಕ ಪ್ರತಿಬಿಂಬ, ಒಂದು ಪ್ರತಿಬಿಂಬ ಇಟ್ಕೊಂಡರೆ ಅನೇಕ ಪ್ರತಿಬಿಂಬಗಳು ಕಂಡು ಬರ್ತವೆ. ನೀವು ಬಿಂಬ ಸೈಡು ಮೂಲ ಸೂರ್ಯನನ್ನು ನೋಡಿದ್ದರೆ ಈಗ ಅನೇಕ ಪ್ರತಿಬಿಂಬಗಳಿಲ್ಲ, ಎಲ್ಲ ಪ್ರತಿಬಿಂಬಗಳು ಒಂದೇ ಸೂರ್ಯನಾಗಿಬಿಡ್ತವೆ. ಹಾಗೆಯೇ ಅದರಿಂದ ಬಿಂಬ ಸೈಡ್ನಿಂದ ಬಿಂಬ ಕಡೆಯಿಂದ ನೋಡಿದ್ದರೆ ದೆಸೆಯಿಂದ ಒಂದೂ ಪ್ರತಿಬಿಂಬವಿಲ್ಲ, ಪ್ರತಿಬಿಂಬಗಳು ಒಂದಾ ಅನೇಕವ? ಪ್ರಸಕ್ತೇ ಇಲ್ಲ. ಒಂದು ಪ್ರತಿಬಿಂಬ ನೋಡಿದ್ದರೆ ಇನ್ನೊಂದು ಪ್ರತಿಬಿಂಬ ಕಂಡೇ ಬರ್ತದೆ. ಹಾಗೆ ಇವರು ಹೇಳ್ತಾ ಇದ್ದಾರೆ, ಇವನು ಈಶ್ವರ ಹೇಗಾಗ್ತಾನೆ ಅಂದರೆ ಅವಸ್ಥೆಯಲ್ಲಿ ತೋರುವ ಎಲ್ಲ ಕರ್ತೃಭೋಕ್ತೃಗಳಿಗೆ ಸಾಕ್ಷಿ. ಇವನು ಒಬ್ಬನಿಗೆ ಅಲ್ಲ, ಎಲ್ಲ ಕರ್ತೃಭೋಕ್ತೃಗಳಿಗೆ ಇವನು ಸಾಕ್ಷಿ. ತದ್ ಅಧೀನ ಸ್ವರೂಪ ಸ್ಥಿತಿ ವ್ಯಾಪಾರತ್ವ, ಏಕೆಂದರೆ ಅವಸ್ಥ ಒಳಗೆ ಇರುವಂಥ ಎಲ್ಲ ಜೀವರು, ಎಲ್ಲ ಕರ್ತೃಭೋಕ್ತೃಗಳು, ಒಟ್ಟವಸ್ಥೆಯ ಸಾಕ್ಷಿ ಯಾರಿದ್ದಾರೋ ಸಾಕ್ಷಿ ಅಧೀನದಲ್ಲೇ ಅವರಿರುತ್ತಾರೆ. ಅಂದರೆ ಸಾಕ್ಷಿಗಿಂತ ಸಾಕ್ಷಿಯನ್ನು ಬಿಟ್ಟು ಯಾವ ಪ್ರಮಾತೃ ಇಲ್ಲ. ಸಾವಿರ ಪ್ರಮಾತೃಗಳು ಒಂದೇ ಸಾಕ್ಷಿ, ಒಂದೇ ಸಾಕ್ಷಿ ಸಾವಿರ ಪ್ರಮಾತೃಗಳು, ಒಂದೇ ಪ್ರತಿಬಿಂಬ ಸಾವಿರ ಪ್ರತಿಬಿಂಬಗಳಾಗಿ ತೋರುತ್ತದೆ. ಸಾವಿರ ಪ್ರತಿಬಿಂಬಗಳ ಸ್ವರೂಪ ಒಂದೇ ಬಿಂಬ, ಸಾವಿರ ಘಟಾಕಾಶಗಳ ಮೂಲ ಸ್ವರೂಪ ಒಂದೇ ಮಹಾಕಾಶ. ನೋಡಿ ಎಷ್ಟು ಚೆನ್ನಾಗಿದೆಯೋ. ಹಾಗೆ ಸಾವಿರ ಕರ್ತೃಭೋಕ್ತೃಗಳ ಆತ್ಮ ಸಾಕ್ಷಿ ಒಂದೇ. ಸಾಕ್ಷಿ ಹಂತದಲ್ಲಿ ಒಬ್ಬನೇ, ಪ್ರಮಾತೃ ಹಂತದಲ್ಲಿ ಅನೇಕ ಪ್ರಮಾತೃಗಳು, ಅನೇಕ ಕರ್ತೃಭೋಕ್ತೃಗಳು. ಆದ್ದರಿಂದ ಈ ಸ್ಪಷ್ಟತೆ ಗೊತ್ತಾಗಬೇಕು. ಪ್ರಮಾತೃ ಹಂತ ನೋಡಿಕೊಂಡರೆ ನಾನೊಂದು ಪ್ರಮಾತ್ರ ನನ್ನ ಹಾಗೆ ಮಿಕ್ಕರು, ನಾನೊಂದು ಕರ್ತೃ ನನ್ನ ಹಾಗೆ ಮಿಕ್ಕರು, ನಾನೊಂದು ಭೋಕ್ತೃ ನನ್ನ ಹಾಗೆ ಮಿಕ್ಕರು. ಆದರೆ ಕರ್ತೃಭೋಕ್ತೃ ಪ್ರಮಾತೃಗಳ ಪ್ರಮಾತೃತ್ವ ಕರ್ತೃತ್ವ ಭೋಕ್ತೃತ್ವ ಅಭಿಮಾನ ಬಿಟ್ಟು ಸಾಕ್ಷಿ ಹಂತಕ್ಕೆ ಬಂದರೆ, ಅರಿವಿನ ಹಂತಕ್ಕೆ, ಅಂದರೆ ಅಂತಃಕರಣ ಉಪಾಧಿ ಬಿಟ್ಟು, ಅಂತಃಕರಣ ಉಪಾಧಿ ಅಭಿಮಾನ ಬಿಟ್ಟು ಅದು ಕಲ್ಪಿತ ಆಗುವುದರಿಂದ ಕೇವಲ ಅದರ ಒಳಗಿರುವ ಅರಿವನ್ನೇ ಇಟ್ಕೊಂಡು ನೋಡಿದ್ದರೆ ಆ ಅರಿವಿನ ದೃಷ್ಟಿ
ಅರಿವಾಗಿ ಇದ್ದು ನೋಡಿದ್ದರೆ ಅರಿವೇನಾಗ್ತದೆ, ಅರಿವು ಒಂದು ದೇಹವನ್ನು ನೋಡುವುದು ಅರಿವಾಗಲ್ಲ. ಒಂದು ದೇಹಕ್ಕೆ ಸೀಮಿತವಾದರೆ ಪ್ರಮಾತೃವಾಗ್ತಾನೆ. ಪ್ರಮಾತೃತ್ವ ಬಿಟ್ಟಾಗ ನೀವು ಒಂದು ದೇಹ, ಒಂದು ಇಂದ್ರಿಯ, ಒಂದು ಮನಸ್ಸಿನ ಸಾಕ್ಷಿ ಅಲ್ಲ, ಎಲ್ಲ ಮನಸ್ಸುಗಳಿಗೆ ಸಾಕ್ಷಿ ಆಗ್ತಾನೆ, ಒಟ್ಟವಸ್ಥಕ್ಕೆ ಸಾಕ್ಷಿ ಆಗ್ತಾನೆ. ನೋಡಿ, ನಾನು ಒಂದು ಮನಸ್ಸಿನ ಅಭಿಮಾನ ಬಿಟ್ಟು ಒಂದು ಮನಸ್ಸಿನ ಸಾಕ್ಷಿ ಆದರೆ ಒಟ್ಟು ಅವಸ್ಥೆಯ ಸಾಕ್ಷಿ ಆಗ್ತಾನೆ. ಆದ್ದರಿಂದ ಆ ಒಟ್ಟು ಅವಸ್ಥೆಯ ಸಾಕ್ಷಿ ಅನೇಕ ಪ್ರತಿಬಿಂಬಗಳಾಗಿ ತೋರ್ತಾ ಇದ್ದಾನೆ, ಅನೇಕ ಜೀವರಾಗಿ ತೋರ್ತಾ ಇದ್ದಾನೆ. ಆದ್ದರಿಂದ ಅನೇಕ ಜೀವರಿಗೆ ಈಶ್ವರ ಒಬ್ಬನೇ, ಅನೇಕ ಪ್ರತಿಬಿಂಬಗಳಿಗೆ ಸೂರ್ಯನೊಬ್ಬನೇ ಈಶ್ವರ. ಇದು ನೋಡಿ, ಸಾವಿರ ಪ್ರತಿಬಿಂಬಗಳಿಗೆ ಸೂರ್ಯನೊಬ್ಬನೇ ಈಶ್ವರ. ಏಕೆಂದರೆ ಅವನನ್ನು ಆಶ್ರಯಿಸಿಕೊಂಡೇ ಪ್ರತಿಬಿಂಬ ತೋರ್ತಾ ಇದೆ, ಅವನನ್ನು ಆಶ್ರಯಿಸಿಕೊಂಡೇ ಅನೇಕ ಘಟಾಕಾಶಗಳು, ಒಂದೇ ಮಹಾಕಾಶವಾದ ಆಧಾರದಲ್ಲೇ, ಅಧಿಷ್ಠಾನದಲ್ಲೇ ಅನೇಕ ಘಟಾಕಾಶಗಳು ತೋರ್ತಾ ಇವೆ. ಪ್ರತಿಯೊಂದು ಘಟಾಕಾಶ ಒಂದೇ ಮಹಾಕಾಶ, ಆದ್ದರಿಂದ ಒಂದೇ ಮಹಾಕಾಶ ಅನೇಕ ಘಟಾಕಾಶಗಳಿಗೆ ಈಶ್ವರ. ಈಶ್ವರ ಅಂದರೆ ಆಧಾರ, ಸ್ಥಿತಿ ವ್ಯಾಪಾರಕತ್ವ. ಅವನ ಆಧಾರದಲ್ಲೇ ಈ ಎಲ್ಲ ಜೀವರು, ಎಲ್ಲ ಕರ್ತೃಭೋಕ್ತೃಗಳು ನಿಂತಿದ್ದಾರೆ, ತಮ್ಮ ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರ ಇರುವಿಕೆ ಅವರ ಕೆಲಸಗಳು, ಕೆಲಸ ಅಂದರೆ ವ್ಯಾಪಾರಗಳು, ಅವರ ಇರುವಿಕೆ ಅವರ ಅಲಗಾಟಗಳು, ಅವರ ಚಲನಗಳು, ಅವರ ಇರುವಿಕೆ ಚಲನವೆಲ್ಲ ಸಾಕ್ಷಿಯ ಇರುವಿಕೆಯಲ್ಲೇ ಅಡಕವಾಗಿದೆ. ಅವರ ಚಲನಗಳೆಲ್ಲ ಸಾಕ್ಷಿಯಲ್ಲೇ ಅಡಕವಾಗಿವೆ. ಅಂದರೆ ಅವಸ್ಥೆಯಲ್ಲಿರುವ ಅನೇಕ ಜೀವರ ಚಲನಗಳು, ಅನೇಕ ಜೀವರ ಕರ್ಮಗಳು, ಅನೇಕ ಭೋಕ್ತೃಗಳ ಅನುಭವಗಳು, ಅನೇಕ ಜ್ಞಾತೃಗಳ ಜ್ಞಾನಗಳು, ಅನೇಕ ಜ್ಞಾತೃಗಳ ಅನೇಕ ಜ್ಞಾತೃಗಳಿಗೆ ಪ್ರಮಾತೃಗಳಿಗೆ ಏನಾಗ್ತವೆ, ಬಗೆ ಬಗೆ ವೃತ್ತಿಗಳು, ಜ್ಞಾನವೃತ್ತಿಗಳೆಲ್ಲ ಸಾಕ್ಷಿಯಲ್ಲೇ ಅಡಕವಾಗಿವೆ. ಒಂದೇ ಸಾಕ್ಷಿಗೆ ಅನೇಕ ಜ್ಞಾನವೃತ್ತಿಗಳು, ಒಂದೇ ಸಾಕ್ಷಿಗೆ, ಒಂದೇ ಇರುವಿಗೆ ಅನೇಕ ಚಲನಗಳು, ಒಂದೇ ಆನಂದಕ್ಕೆ ಅನೇಕ ಅನುಭವಗಳು, ಅನೇಕ ಅನುಭವಗಳೆಲ್ಲ ಸಾಕ್ಷಿಯಲ್ಲೇ ಅಡಕವಾಗಿವೆ. ಅನೇಕ ಚಲನಗಳೆಲ್ಲ ಸಾಕ್ಷಿಯಕ್ಕೆ ಕಲ್ಪಿತ ಹೆಸರುಗಳು, ಅನೇಕ ಜ್ಞಾನವೃತ್ತಿಗಳೆಲ್ಲ ಒಂದೇ ಸಾಕ್ಷಿ. ಹೀಗೆ ಅನೇಕ ಜ್ಞಾನವೃತ್ತಿಗಳೆಲ್ಲ ಸಾಕ್ಷಿ, ಅನೇಕ ಚಲನಗಳೆಲ್ಲ ಒಂದೇ ಸಾಕ್ಷಿ, ಅನೇಕ ಅನುಭವಗಳೆಲ್ಲ ಒಂದೇ ಸಾಕ್ಷಿ. ಹೀಗೆ ಅದೇ ಈಶ್ವರ ಅನೇಕ ಕರ್ತೃಭೋಕ್ತೃ ಜ್ಞಾತೃಗಳಿಗೆ ಈಶ್ವರನಾಗುತ್ತಾನೆ. ಅಂದರೆ ತಾನು ಕರ್ತೃಭೋಕ್ತೃವಾಗಿಲ್ಲದೆ ಕರ್ತೃತ್ವ ಭೋಕ್ತೃತ್ವ ಬಿಟ್ಟಾಗ ಎಲ್ಲ ಕರ್ತೃಭೋಕ್ತೃಗಳಿಗೆ ಆಧಾರವಾಗಿರುತ್ತಾನೆ. ಸಾಕ್ಷಿಯನ್ನೇ ಸಾವಿರ ಕರ್ತೃಭೋಕ್ತೃಗಳು ಅನಂತ ಕರ್ತೃಭೋಕ್ತೃಗಳಾಗಿ ಕಲ್ಪಿತವಾಗಿ ನೋಡ್ತಾ ಇದ್ದೀವಿ. ಹೀಗೆ ಆ ಸುಷುಪ್ತಿ ಸ್ವರೂಪವಾಗಿರುವ ಪ್ರಾಜ್ಞನೇ ಅವನೇ ಸಾಕ್ಷಿ, ಅವನೇ ಎಚ್ಚರದಲ್ಲಿ ಅನೇಕ ಜೀವರು ಕರ್ತೃಭೋಕ್ತರಾಗಿ ಕಂಡು ಬರ್ತಾ ಇದ್ದಾನೆ. ಇದು ಈಶ್ವರ. ಈಗ ಸರ್ವಜ್ಞತ ಇವತ್ತು ಹೇಳಬೇಕು ಅಂದ್ಕೊಂಡೆ, ಆಗಲಿಲ್ಲ. ಆ ಸರ್ವೇಶ್ವರನೇ ಮತ್ತೊಂದು ಸಲ ಇವತ್ತು ವಿವರಿಸಿದ್ದೀನಿ. ಸರ್ವಜ್ಞತ ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.